ಬೆಳಗಾವಿ ಬೈಲಹೊಂಗಲ ಪಟ್ಟಣದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಐಕ್ಯ ಸ್ಥಳವನ್ನು ರಾಷ್ಟ್ರೀಯ ಸ್ಮಾರಕ ಎಂದು ಘೋಷಿಸಲು ಹಾಗೂ ವೀರರಾಣಿ ಬೆಳವಡಿ ಮಲ್ಲಮ್ಮನ ಅಶ್ವಾರೂಢ ಮೂರ್ತಿಯನ್ನು ಮತ್ತು ಧಾರವಾಡ ಬೈಪಾಸ್ ರಸ್ತೆಯಿಂದ ಬೈಲಹೊಂಗಲಕ್ಕೆ ಬರುವ ಮಾರ್ಗದಲ್ಲಿ ದ್ವಾರ ಬಾಗಿಲು ಸ್ಥಾಪಿಸಲು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಗರದ ಬಸ್ ನಿಲ್ದಾಣದಲ್ಲಿರುವ ಕರೆಮ್ಮದೇವಿ ದೇವಸ್ಥಾನದಿಂದ ಬೃಹತ್ ಮೆರವಣಿಗೆ ಮೂಲಕ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮತ್ತು ನಾರಾಯಣಗೌಡರ ಬಣದಿಂದ ಹಾಗೂ ಉತ್ತರ ಕರ್ನಾಟಕದ ಆಟೋ ಚಾಲಕರ ಸಂಘ ಮತ್ತು ದಲಿತ ಮಹಿಳಾ ಸಂಘಟನೆಯ ಮತ್ತು ಬುಡರಕಟ್ಟಿ ಗೆಳೆಯರ ಬಳಗ ಹಾಗೂ ಹಲವಾರು ವಿವಿಧ ಸಂಘಟನೆಗಳು ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಭಾಗವಹಿಸಿ ಮಾತನಾಡಿದರು. ಹಾಗೂ ಬುಡರಕಟ್ಟಿ ಗ್ರಾಮದಲ್ಲಿ 2019 2021 ಸಾಲಿನಲ್ಲಿ ಹಲವಾರು ಮನೆಗಳು ಬಿದ್ದು ಹೋಗಿವೆ. ಇದುವರೆಗೂ ಯಾವುದೇ ಅಧಿಕಾರಿಗಳು ಪರಿಹಾರ ನೀಡಿಲ್ಲ ಮತ್ತು ಮನೆಗಳನ್ನು ಕಳೆದುಕೊಂಡ ಸಂತ್ರಸ್ತರು ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡರೂ ಕೂಡ ಇದುವರೆಗೂ ಸೂಕ್ತ ಪರಿಹಾರ ನೀಡಿಲ್ಲ. ಹೀಗಾಗಿ ಸುಮಾರು 4-5 ದಿನಗಳಿಂದ ಅಧಿಕಾರಿಗಳ ಕಚೇರಿ ಮುಂದೆ ಕುಳಿತು ಧರಣಿ ಪ್ರತಿಭಟನೆ ಟಮಟೆ ಬಾರಿಸುತ್ತಾ ತಮ್ಮ ಅಳಲನ್ನ ಮಾಧ್ಯಮದ ಮುಂದೆ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ಶಾನೂರ್ ಮತಿ ಖಾನ್, ಎಂಪಿ ನ್ಯೂಸ್ ಕನ್ನಡ ಚಾನೆಲ್, ಬೈಲಹೊಂಗಲ. ಇನ್ನು ಬುಡಕಟ್ಟಿಗೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಅವರು ಬಂದಿರುತ್ತೀನಿ ನಾನು ಅವ್ರನ್ನ ನನಗೆ ಕೌಂಟಿಂಗ್ ಕಾಯಿ ಚಿಕ್ಕೋಡಿಗೆ ಹೋಗ್ಬೇಕಾಗಿತ್ತು. ಆದಾಗ್ಯೂ ಇವ್ರು ಬರ್ತಾರಂತೇಳಿ ನಾನಾಗೆ ಬಂದು ಅವ್ರನ್ನ ಕರೆಸಿ ಭೇಟಿ ಮಾಡಿದ್ದೀನಿ ಅಧ್ಯಕ್ಷರಿಗೆ. ಆಮೇಲೆ ನಾನು ಕೇಳ್ಕೊಂಡೆ 2 ದಿವಸ ಟೈಮ್ ಕೊಡ್ರಿ, ಯಾಕಂದ್ರೆ ನಾನೇ ಇಲ್ಲಿರೋದಿಲ್ಲ, ಯಾಕೆ ಇಲ್ಲಿ ನೀವು ಅನವಶ್ಯಕವಾಗಿ ಕೂತ್ಕೋತೀರಿ, ನಾನಿಬ್ಬರು ಕೂತ್ಕೊಂಡ್ರೆ ಅದಕ್ಕೊಂದು ಗಂಭೀರತೆ ಇರ್ತಂಥದ್ದಾಗ ಇಲ್ಲ ಸರ್ ನಾವು ಸರ್ಕಾರದ ಗಮನ ಸೆಳೀಲಿಕ್ಕಾಗಿ ಕೂತ್ಕೊಂಡಿದ್ದೀವಿ ಅಂತೇಳಿ ಹೇಳಿದ್ರು. ಆಮೇಲೆ ಈ ವಿಚಾರವಾಗಿ ನಾನು ಜಿಲ್ಲಾಧಿಕಾರಿಗಳು ನಾವು 2 ದಿವಸ ಜೊತೆನಿದ್ದೀವಿ ಚಿಕ್ಕೋಡಿಯಲ್ಲಿ. ಈ ವಿಚಾರವನ್ನು ಅವರು ಆಲ್ರೆಡಿ ಗಮನಕ್ಕೆ ತಂದಿದ್ದೀನಿ, ಅದಕ್ಕೆ ಸೂಕ್ತವಾದಂಥ ಒಂದು ಆದೇಶ ಇವತ್ತು ಅಥವಾ ನಾಳೆಯಲ್ಲಿ ಹೊರಡು ಬೀಳದಿದೆ, ಅದು ಬಿದ್ದ ತಕ್ಷಣ ನಾನು ಅದನ್ನು ತಮಗೆ ತಲುಪಿಸ್ತೀನಿ. ಇನ್ನು ಇನ್ನೊಂದು ಬೇಡಿಕೆ ಇದೆ, ಅದನ್ನು ನಾನು ಸಿ ಇ ಒ ದರ್ಶನ್ ಸಾಹೇಬ್ರ ಜೊತೆ ಮಾತಾಡಿದ್ದೀನಿ, ಅವರು ಹೇಳಿರ್ತಕ್ಕಂಥ ವಿಚಾರವನ್ನು ನೀವು ಬಂದು ನಿಮಗೆ ಅದನ್ನು ಲಿಖಿತವಾಗಿ ಕೊಡ್ತೀನಿ, ಅದನ್ನು ತೊಗೊಂಡು ತಾವು ಮುಂದಿನ ಕ್ರಮ ವಹಿಸ್ಬೇಕು ಅಂತೇಳಿ ಇಲ್ಲಿ ಬಂದಂಥ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ನಮ್ದೆಲ್ಲ ಒಂದು ಜೀವನಾಡಿ ಅಂತ ಎಲ್ಲ ಕೆಲಸ ಮಾಡ್ತೀವಿ, ಅದಕ್ಕೆ ನಿಜವಾಗ್ಲೂ ನಾವು ತುಂಬ ಹೆಮ್ಮೆಪಡ್ತೀವಿ. ಇವತ್ತೇನಪ್ಪ ಅಂತಂದ್ರೆ ಇವತ್ತಿದು ಏನ್ಪಾ ಈ ಹೋರಾಟ ಕೇವಲ ಬುಡಕಟ್ಟು ಗ್ರಾಮಕ್ಕೆ ಮಾತ್ರ ಸಿಗ್ತಾ ಇಂಥ ಸಾಕಷ್ಟು ನಂದು ಜೀವಗಳು ನಮ್ಮಲ್ಲೆಲ್ಲ ಬರುತ್ತೆ. ಇವತ್ತು ನೋಡಿ ಇಷ್ಟೆಲ್ಲ ವಯಸ್ಸಾದ ಮಕ್ಕಳು ನಾಳೆ ಏನಾದ್ರೆ ಯಾಕೆ ಮನೆ ಇವತ್ತು ಒಂದು ಮಹಿಳೆ ಬಂದಳ ಅವ್ರ ಗಂಡ ಸತ್ರ ಸಹಿತ ಪಾಪಕ್ಕೆ ಕುಂದಿರ್ಸಕ್ಕೆ ಜಾಗ ಇಲ್ಲ ಅವಳಿಗೆ. ಎಂಥ ದುರ್ದೈವ ನೋಡ್ರಿ, ಇಂಥವನ್ನ ಇದನ್ನ ನೀವು ಸರ್ಕಾರಕ್ಕೆ ಮಾಧ್ಯಮದ ಸರ್ಕಾರಕ್ಕೆ ಮುಟ್ಟುವಂಥ ವ್ಯವಸ್ಥೆ ಮಾಡಿಸ್ಬೇಕು. ಯಾಕಂದ್ರೆ ಇದೊಂದು ಕರುಳು ಹಿನ್ನುವಂಥ ದೃಶ್ಯ. ಒಂದು ತಾಯಿ ತನ್ನ ಗಂಡನ ಕಳ್ಕೊಂಡು ಕುಂದಿರ್ಸಾಕ ಜಾಗ ಇಲ್ಲ ಅಂದ್ರೆ ಎಷ್ಟೊಂದು ನಾಚಿಕೆ ಇರ್ತಾನೆ, ಸರ್ಕಾರಕ್ಕೆ ನಾಚಿಕೆ ಬರಲ್ವಾ ಅಂತ ನಾನು ಕೇಳಿ. ಗ್ರಾಮ ಪಂಚಾಯತಿ ಬುಡ್ರ ಕಟ್ಟಿ ಮುಂದೆ ಕುಂತಾಗ ತಾಲೂಕು ದಂಡಾಧಿಕಾರಿಗಳು ಬಂದ ಒಂದು ವಾರನ್ಯಾಗ ಬಗೆಹರಿಸ್ತೇವೆ ಅಂತ ಹೇಳಿದ್ರು. ಒಂದು ತಿಂಗಳು ದೀಡ್ ತಿಂಗಳಾದ್ರೂ ಏನು ಸ್ಪಂದನೆ ಇರಲಿಲ್ಲ. ಅಲ್ಲಿ ಮಂದಿ ಏನು ಮಾಡಿತು, ಬೈಲಹೊಂಗಲಕ್ಕನ ಬಂದ್ರೆ ಎಲ್ಲ ಗಂಟು ಮುಟ್ಟಿ ಕಟ್ಕೊಂಡ ತಾಲೂಕು ದಂಡಾಧಿಕಾರಿಗಳ ಆಫೀಸ್ ಮುಂದೆ ಕುಂತಿದ್ದು. ಅವಾಗ ಅವ್ರಿಗಿವ್ರಿಗೆ ಜನರ ಪ್ರತಿನಿಧಿಗಳಿಗೆ ಫೋನ್ ಹಚ್ಚಿ, ಎಮ್ ಎಲ್ ಎ ಅವರಿಗೆ, ಕಡ ಅಧ್ಯಕ್ಷರಿಗೆ ಫೋನ್ ಹಚ್ಚಿ, ಇಲ್ಲರಿ ಒಂದು ವಾರನ್ಯಾಗ ಬಗೆಹರಿಸ್ತೇವೆ ಅಂತ ಆಶ್ವಾಸನೆ ಕೊಟ್ಟ ನಮ್ಮನ್ನು ಎಬ್ಬಿಸಿರ. ಒಳ್ಳೆ ಅದಕ್ಕೆ ಏನು ಸ್ಪಂದನೆಯೇ ಇಲ್ಲ. ಎರಡನೇದ ನಮ್ಮದು ನೇರ ಆರೋಪ ಏನಂದ್ರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು DHO ಅವ್ರು ಏನು ಮಾಡಾಕತ್ತಾರು, ಫೋನ್ ಹಚ್ಚಿರಿ ಅಬ್ಸೂಲ್ ಅಲ್ರಿ, ಅಟ್ ವಹಿಸೋದು ಮಂದಿ ಕುಂತೈತೆ. ಆರೋಗ್ಯ ಇಲಾಖೆ ಅವರು ಇಷ್ಟು ನಿರ್ಲಕ್ಷ್ಯ, ಅಧಿವೇಶನ ನಡೆದೈತೆ ಇವ್ರಿಗೆ ಆರೋಗ್ಯದ ರಕ್ಷಣೆ ಕೊಡಬೇಕು ಇವ್ರಿಗೆ. ಪಾಪ ಮನೆ ಒಬ್ಬರು ತಲೆ ಹೊಡ್ಕೊಂಡ್ರೆ ವಹಿಸೋದು ಅಮ್ಮಗಳು BP ಶುಗರ್ ಅವರು ಸ್ಪಂದನೆ ಮಾಡವಲ್ರ. ತಾಲೂಕು ಮೆಡಿಕಲ್ ಆಫೀಸರ್ ಒಂದು ಆಂಬುಲೆನ್ಸ್ ಕಳಿಸ್ಬೇಕಲ್ರೋ ಅವ್ರಿಗೆ. ಇವತ್ತು ಮಾನ್ಯ ಎಸ್ ಸಿ ಅವರು ನಮ್ಮನ್ನು ಕರೆದ, ಇವತ್ತು ನಾವೇನು ಮನವಿ ಕೊಡಕ್ಕೆ ಬಂದಿದ್ವಿ ಆ ಸಂದರ್ಭದಲ್ಲಿ ನಾನು ಎಲೆಕ್ಷನ್ ಡ್ಯೂಟಿಗೆ ಚಿತ್ರದಲ್ಲಿ ಹೋಗಿದ್ವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಕುಂತ ನಿರಾಶ್ರಿತರ ಅಳಲನ್ನು ವಿಧಾನಸೌಧದಲ್ಲಿ ನಿನ್ನೂ ಮುಟ್ಟಿಸುವಂಥ ಕೆಲಸವನ್ನು ಆಗಿದೆ. ಆದರೆ ಅಲ್ಲಿ ಏನಾಗಿದೆ ಅನ್ನುವಂಥ ಉತ್ತರವನ್ನು ನಮಗೆ ಕೊಡ್ರಿ ಅಂತ ನಾವು ಈಗಾಗಲೇ ಅವ್ರನ್ನ ಕೇಳಿದ್ದೀವಿ. ಅದಕ್ಕೆ ಅವರು ನಮಗೆ ಕೊಡ್ತೇನು ಅಂತ ಹೇಳಿದ್ದಾರೆ. ಆದರೆ ನಿರಾಶ್ರಿತರಿಗೆ ಮನೆ ಕೊಟ್ಟರೆ ನಾವು ಇಲ್ಲಿಂದ ಎದ್ದು ಹೋಗ್ತೀವಿ, ಇಲ್ಲ ಅಂತಂದರೆ ಇದು ಅಹೋರಾತ್ರ ಹೋರಾಟ ಇದೆ ಮುಂದೆ ನಡೆದಿದೆ. ಇವತ್ತು
ಬೆಳಗಾವಿ ಅಧಿವೇಶನ ನಡೆಯೋದ್ರಿಂದ ಯಾವುದೇ ಜನಪ್ರತಿನಿಧಿಗಳು ಬಂದು ನಮಗಿಲ್ಲಿ ಮಾತಾಡಿಸುವಂಥ ಕೆಲಸವನ್ನು ಯಾರೂ ಕೂಡ ಮಾಡಿಲ್ಲ. ಆದರೆ ಊರಿನ ಹಿರಿಯರು ಸಿರಿಸಲನ ಬಳವನವರಾಗಲಿ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರ ರೋಹಿಣಕ್ಕ ಪಾಟೀಲ್ ಅವರಾಗಲಿ, ಆಮೇಲೆ ಈರಣ್ಣ ಕರಿಗಟ್ಟೆ ಅವರನ್ನಾರಾಗಲಿ, ಮುರುಗಪ್ಪನ ಗುಂಡೂರವರಾಗಲಿ, ಹಾಗೂ ಬೆಳವಡಿ ಗ್ರಾಮದ ಎಲ್ಲ ಹಿರಿಯರು ಕೂಡ ನೈತಿಕವಾಗಿ ಬೆಂಬಲ ಕೊಟ್ಟು ನಮ್ಮ ಜೊತೆ ಸಹಕಾರವಾಗಿ ನಿಮ್ಮ ಬೆಂಬಲಕ್ಕೆ ನಾವು ಇದ್ದೀವಿ ಅಂತ ಹೇಳಿದ್ದಾರೆ. ಪ್ರತಿಭಟನೆ ಇವೆಲ್ಲ ಜೀವನದಾಗ ಸುಮಾರು ನಮಗೂ ಒಂದು 46 ವಯಸ್ಸಾದವು, ನಾವು 16 ವರ್ಷದಾಗ ಇದ್ದಂಗೆ ಮಾಡುತ್ತೇವೆ. ಪ್ರತಿಯೊಂದನ್ನು ಹೋರಾಡಿನ ಪಡಿಬೇಕು ಹೆಂಗಂತ, ಈ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಇತಿಹಾಸದ ಬಗ್ಗೆ, ನಮ್ಮ ಈ ಒಂದು ಕ್ಷೇತ್ರದ ಬಗ್ಗೆ, ಇಲ್ಲಿ ಆಳಿ ಹೋದವ್ರ ಬಗ್ಗೆ ಅವರಿಗೆ ಅದು ಏನಾರು ಗೊತ್ತೈತೋ ಇಲ್ಲೋ ನಮಗೆ ಅದು ವಿಚಿತ್ರ ಆಗತ್ತದೆ. ಯಾಕಂದ್ರೆ ಇವತ್ತು ರಾಣಿ ಚೆನ್ನಮ್ಮನವರ ಒಂದು ಸ್ಮಾರಕವನ್ನು ರಾಷ್ಟ್ರೀಯ ಸ್ಮಾರಕವನ್ನಾಗಿ ಮಾಡ್ರಿ, ಏನು ಯಾರಿಗಾರು ಏನಾರು ಕೊಡ್ರಿ ಅಂತ ಕೇಳಕತ್ತೇವ? ಇಲ್ಲ, ರಾಷ್ಟ್ರೀಯ ಸ್ಮಾರಕ ಮಾಡ್ರಿ. ದೇಶ ವಿದೇಶಗಳಲ್ಲಿ ರಾಣಿ ಚೆನ್ನಮ್ಮನ ಪ್ರಚಾರ ಜಾಸ್ತಿ ಆಗ್ತದೆ, ಇತಿಹಾಸ ತಿಳಿತದೆ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಒಕ್ಕೊರಳಿನಿಂದ ಇವತ್ತು ನಮ್ಮ ರಕ್ಷಣಾ ವೇದಿಕೆಯವರ ನೇತೃತ್ವದೊಳಗೆ ಇಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಪ್ರಪಂಚದೊಳಗ ಇಡೀ ದೇಶದೊಳಗ ಪ್ರಥಮ ಮಹಿಳಾ ಸೈನ್ಯವನ್ನು ಕಟ್ಟಿರ್ತಕ್ಕಂಥ ರಾಣಿ ಬೆಳವಡಿ ಮಲ್ಲಮ್ಮನವರ ಸ್ವಂತದ್ದಾದಂಥ ತಾಲೂಕಿನಲ್ಲಿ ಇವತ್ತು ಸರ್ಕಾರಿ ಉತ್ಸವ ಆಗತ್ತ ಬೆಳವಡಿ ಮಲ್ಲಮ್ಮಂದು. ಸರ್ಕಾರದ ಬಗ್ಗೆ ಸರ್ಕಾರದ ಒಂದು ಮೂರ್ತಿ ಎಲ್ಲಿ ಐತೆ ಅಂತ ಕೇಳ್ತಾವ ನಾವು. ಇವತ್ತು ನೀವೇನ ಬೆಳವಡಿ ಮಲ್ಲಮ್ಮನ ಉತ್ಸವ ಮಾಡತ್ತಿಲ್ಲ, ಆ ಮಲ್ಲಮ್ಮನ ಮೂರ್ತಿ ಸರ್ಕಾರದ ರೊಕ್ಕದಾಗ ಎಲ್ಲಾರ ಕಟ್ಟಿದಿರ ಹೆಂಗ? ಎಲ್ಲಿ ಇಲ್ಲೇ ಇಲ್ಲ, ಬೆಳವಡಿ ಮಲ್ಲಮ್ಮನ ಊರಾಗೂ ಇಲ್ಲ, ಆಕೆ ತಾಲೂಕಾ ಕ್ಷೇತ್ರವಾದಂತ ತಾಲೂಕಿನಾಗೂ ಇಲ್ಲ. ಅದು ಆಗ್ಬೇಕಂತ